ಹಾಯ್ ಎವ್ರಿವನ್, ವೆಲ್ಕಮ್ ಟು ಕೋಸ್ಟ್ಲಮ್ಮಸ್ ಕಿಚನ್. ಇವತ್ತು ನಾನು ಮಕಾನ ಚಾರ್ಸನ್ನು 3 ಫ್ಲೇವರಲ್ಲಿ ಮಾಡ್ತಾಯಿದ್ದೀನಿ. ಇದು ಪಾಪ್ಕಾರ್ನ್ ಥರ ತಿನ್ನಲಿಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ಅಂತೂ ತುಂಬಾ ಇಷ್ಟ ಆಗುತ್ತೆ ಈ ಥರ ಮಾಡಿಕೊಟ್ರೆ. ನಮಗೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಏನಾದರೂ ಮಾಡ್ಕೊಂಡು ತಿನ್ನಬೇಕಪ್ಪ ಅನಿಸಿದಾಗ ಈ ಥರ ಚಾರ್ಸನ್ನು ಮಾಡ್ಕೊಂಡು ತಿಂದರೆ ನಮಗೆ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಹಾಗೆ ನಾನು ಇವಾಗ ಮೊದಲಿಗೆ ಚಿಲ್ಲಿ ಮತ್ತು ನಮಕೀನ್ ಫ್ಲೇವರಲ್ಲಿ ಮಾಡ್ತಾಯಿದ್ದೀನಿ. ಮೊದಲಿಗೆ ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಣ್ಣಿಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಬಿಸಿ ಆಗ್ತಿದ್ದಾಗೆ ಒಂದು 60 ಗ್ರಾಮ್ ಆಗುವಷ್ಟು ಮಕಾನನ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 10-15 ನಿಮಿಷ ಇದು ಒಳ್ಳೆ ಕ್ರಿಸ್ಪ್ ಆಗೋವರೆಗೆ ರೋಸ್ಟ್ ಮಾಡ್ಕೋಬೇಕು. ಮಕಾನನ ಹಾಗೆ ತಿನ್ನಲಿಕ್ಕೆ ಚೆನ್ನಾಗಿರೋದಿಲ್ಲ, ಈ ಥರ ಚಾಟ್ಸ್ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ತಾವರೆ ಬೀಜ ಅಂತ ಕೂಡ ಹೇಳ್ತಾರೆ. ಇದರಲ್ಲಿ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ಗುಡ್ ಸೋರ್ಸ್ ಆಫ್ ಕ್ಯಾಲ್ಶಿಯಂ, ಫೈಬರ್, ಹಾಗೆ ಪ್ರೋಟೀನ್ ಕೂಡ ಇದರಲ್ಲಿ ಇದೆ. ತುಂಬಾ ಬೆನಿಫಿಟ್ಸ್ ಇದೆ. ಇದನ್ನು ನಾವು ವಾರಕ್ಕೆ 1 ಸತಿ ಆದರೂ ಮಾಡ್ಕೊಂಡು ತಿನ್ನೋದ್ರಿಂದ ದೇಹಕ್ಕೆ ಒಳ್ಳೆ ಎನರ್ಜಿ ಕೊಡುತ್ತೆ. ಇದು ಇವಾಗ ಚೆನ್ನಾಗಿ ರೋಸ್ಟ್ ಆಗಿದೆ. ಸ್ಟೌವ್ನ ಆಫ್ ಮಾಡಿಬಿಟ್ಟು ಒಂದು ಬೇರೆ ತಟ್ಟೆಗೆ ಹಾಕಿ ತೆಗೆದಿಟ್ಕೊಳ್ಳೋಣ. ಈ ಥರ ಕ್ರಿಸ್ಪಾಗಿ ಬರಬೇಕು. ಮತ್ತೆ ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಾಣಲೆಗೆ 1 ಟೇಬಲ್ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 1/2 ಟೀಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಹಾಕೋಬೋದು. ಇದನ್ನು ಒಂದು 2 ಸೆಕೆಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ರೋಸ್ಟ್ ಮಾಡಿಟ್ಕೊಂಡಿರುವ ಮಕಾನನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೆ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನು ಒಂದು ಪ್ಲೇಟಿಗೆ ಹಾಕಿ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು. ತಣ್ಣಗಾದಮೇಲೆ ಯಾವುದಾದ್ರೂ ಒಂದು ಗ್ಲಾಸ್ ಜಾರ್ ಅಥವಾ ಸ್ಟೀಲ್ ಕಂಟೈನರ್ಗೆ ಹಾಕಿ ಇಟ್ಕೊಂಡ್ರೆ 1 ತಿಂಗಳಾಗುವವರೆಗೆ ಇದು ಹಾಳಾಗೋದಿಲ್ಲ. ಇವಾಗ ನೆಕ್ಸ್ಟ್ ಫ್ಲೇವರ್ ಬಂದು ಲೆಮನ್ ಪೆಪ್ಪರ್ ಇದ್ದು ಮಕ್ಕನ ಚಾರ್ಸನ್ನು ಮಾಡ್ತಾಯಿದ್ದೀನಿ. ಇವಾಗ ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು 1 ಟೇಬಲ್ಸ್ಪೂನ್ ಆಗುವಷ್ಟು ತುಪ್ಪನ ಬಾಣಲಿಗೆ ಹಾಕ್ಕೊಂಡಿದ್ದೀನಿ. ಬಿಸಿ ಆಗ್ತಿದ್ದಾಗೆ ನಾನಿಲ್ಲಿ ಸುಮಾರು 100 ಗ್ರಾಮ್ ಆಗುವಷ್ಟು ಮಕಾನನ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಮಕಾನನ್ನ ನೆಕ್ಸ್ಟ್ 2 ಫ್ಲೇವರಿಗೆ ಒಟ್ಟಿಗೆ ರೋಸ್ಟ್ ಮಾಡ್ಕೋತಾ ಇದ್ದೀನಿ. 3 ಫ್ಲೇವರನ್ನು ಒಟ್ಟಿಗೆ ನಾವು ಮಾಡ್ಕೊಳ್ಳೋದಾದರೆ ಒಮ್ಮೆಲೆ ರೋಸ್ಟ್ ಮಾಡ್ಕೋಬೋದು. ತುಂಬಾ ಈಸಿ ಕೂಡ ಆಗುತ್ತೆ, ಹಾಗೆ ಟೈಮ್ ಕೂಡ ಸೇವ್ ಆಗುತ್ತೆ. ಮಕಾನನ್ನು ರೋಸ್ಟ್ ಮಾಡ್ಕೊಳ್ಳುವಾಗ ಯಾವಾಗಲೂ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ರೋಸ್ಟ್ ಮಾಡ್ಕೋಬೇಕು. ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿಕೊಂಡ್ರೆ ಸೀದೋಗುತ್ತೆ. ಸೊ ಇದನ್ನೊಂದು 10-15 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡಿಕೊಂಡು ಕ್ರಿಸ್ಪಾಗಿ ಬರುವಾಗೆ ಮಾಡ್ಕೋಬೇಕು. ಈಗ ರೋಸ್ಟ್ ಆಗಿದೆ, ಸ್ಟೌವ್ನ ಆಫ್ ಮಾಡಿಕೊಂಡು ಒಂದು ಪ್ಲೇಟಿಗೆ ಹಾಕಿ ತೆಗೆದಿಟ್ಕೊಳ್ಳೋಣ. ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮತ್ತೆ 1 ಟೇಬಲ್ಸ್ಪೂನ್ ಆಗುವಷ್ಟು ತುಪ್ಪನ ಬಾಣಲೆಗೆ ಹಾಕ್ಕೊಳ್ಬೇಕು. ತುಪ್ಪ ಸ್ವಲ್ಪ ಬಿಸಿ ಆಗ್ತಿದ್ದ ಹಾಗೆ ಇದಕ್ಕೆ 1/2 ಟೀಸ್ಪೂನ್ ಆಗುವಷ್ಟು ಪೆಪ್ಪರ್, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಪೂರ್ತಿ ಲಿಂಬೆಹಣ್ಣಿನ ರಸನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಾಡ್ಕೊಂಡ್ಮೇಲೆ ಆವಾಗಲೇ ರೋಸ್ಟ್ ಮಾಡಿಟ್ಕೊಂಡಿರೋ ಮಕಾನದಲ್ಲಿ 1/3 ಭಾಗದಷ್ಟು ಮಕಾನನ್ನು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಪೆಪ್ಪರ್, ಸಾಲ್ಟ್ ಮತ್ತು ಲೆಮನ್ ಫ್ಲೇವರ್ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೆ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಸ್ವಲ್ಪ ಕಲರ್ಫುಲ್ಲಾಗಿ ಬೇಕು ಅನಿಸಿದರೆ ಅರಿಶಿನ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ 1/4 ಟೀಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೇಕಿದ್ರೆ ಈ ಥರ ಒಂದ್ಸತಿ ಟಾಸ್ ಮಾಡ್ಕೋಬೋದು, ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇವಾಗ ಇದು ರೆಡಿ ಆಗಿದೆ. ಸ್ಟೌವ್ನ ಆಫ್ ಮಾಡಿಕೊಂಡು 1 ಪ್ಲೇಟಿಗೆ ಹಾಕಿ ತಣ್ಣಗಾಗಲಿಕ್ಕೆ ಬಿಡಬೇಕು. ಬಿಸಿ ಇರುವಾಗ ಅದನ್ನು ಡಬ್ಬದಲ್ಲಿ ಹಾಕೋಕ್ಕೆ ಹೋಗಬಾರ್ದು, ಅದು ಬೇಗನೆ ಸಾಫ್ಟ್ ಆಗುತ್ತೆ. ತಣ್ಣಗಾದ್ಮೇಲೆ ಅದನ್ನು ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿಟ್ಕೋಬೋದು. ಕೊನೆಯದಾಗಿ ಜಾಗ್ರಿ ಫ್ಲೇವರ್ ಇದ್ದು ಸ್ವೀಟ್ ಮಕಾನ ಚಾಟನ ಮಾಡ್ತಾ ಇದ್ದೀನಿ. ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು 1 ಟೇಬಲ್ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ ಬಿಸಿ ಆಗ್ತಿದ್ದಾಗೆ 1 ಟೇಬಲ್ಸ್ಪೂನ್ ಆಗುವಷ್ಟು ಜಾಗ್ರಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಟೀಸ್ಪೂನ್ ಆಗುವಷ್ಟು ನೀರು ಕೂಡ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆಗ ಬೆಲ್ಲ ಚೆನ್ನಾಗಿ ಕರಗುವವರೆಗೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ಆವಾಗಲೇ ರೋಸ್ಟ್ ಮಾಡಿಟ್ಕೊಂಡಿರೋದ್ರಲ್ಲಿ ಉಳಿದಿರುವ ಮಕಾನನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಬೆಲ್ಲದ ಪಾಕ ಮಕಾನಕ್ಕೆ ಚೆನ್ನಾಗಿ ಕೋಟ್ ಆಗುವವರೆಗೆ ಮಿಕ್ಸ್ ಮಾಡ್ಕೋಬೇಕು.
ಬೇಕಿದ್ರೆ ಒಂದು ಚಿಟಿಕೆ ಉಪ್ಪನ್ನು ಆ್ಯಡ್ ಮಾಡ್ಕೋಬೋದು, ಇದು ಆಪ್ಷನಲ್. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಒಂದು ಸತಿ ಮಿಕ್ಸ್ ಮಾಡಿಕೊಂಡ್ರೆ ಸ್ವೀಟ್ ಮಖಾನ ಚಾಟ್ ರೆಡಿ ಆಗುತ್ತೆ. ಇದು ಆಗಿದೆ, ಸ್ಟೌವ್ನ ಆಫ್ ಮಾಡಿಕೊಂಡು ಒಂದು ಪ್ಲೇಟಿಗೆ ಹಾಕಿ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು. ಸ್ವೀಟ್ ಮಖಾನ ಚಾಟ್ ರೆಡಿ ಆಗಿದೆ. ಸ್ವೀಟ್ ಇಷ್ಟಪಡೋರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಕ್ವಿಕ್ಕಾಗಿ ಮಖಾನ ಚಾಟ್ಸ್ ರೆಸಿಪಿನ ಮಾಡ್ಬೋದು ಅಂತೇಳಿ. ಮೂರು ಫ್ಲೇವರ್ ಕೂಡ ತುಂಬಾ ಟೇಸ್ಟಿಯಾಗಿ ಬಂದಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಐ ಹೋಪ್ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು.